ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಕೊರೋನಾ ಕೂಪದಲ್ಲಿ ನರಕ ಕಾಣುತ್ತಿರುವ ಅಮೆರಿಕನರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಮೆರಿಕದ ಮಾರ್ಡಿನಾ ಕಂಪನಿಯ ಕೊರೋನಾ ವ್ಯಾಕ್ಸಿನ್ ಸೋಂಕಿತರ ಮೇಲೆ 95% ಪರಿಣಾಮಕಾರಿ ಅಂತ ಗುಡ್ ನ್ಯೂಸ್ ಹೊರಬಿದ್ದಿದೆ. ಕೊರೋನಾ ಚೀನಿಯರ ನಾಡಲ್ಲಿ ಹುಟ್ಟಿದ್ದಾದ್ರೂ ಈ ಡೆಡ್ಲಿ ವೈರಸ್ನಿಂದಾಗಿ ಬೀದಿಗೆ ಬಿದ್ದಿದ್ದು ಮಾತ್ರ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇಡೀ ಜಗತ್ತಿನಲ್ಲಿ ಕೊರೋನಾ ಕಾಟಕ್ಕೆ ಅತಿ ಹೆಚ್ಚು ನರಳಾಡಿರುವ ದೇಶ ಅಮೆರಿಕ. ಈಗಾಗಲೇ ಅಮೆರಿಕದಲ್ಲಿ 1,13,000,000 ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ. ಹಾಗೆ 250,000 ಹೆಚ್ಚು ಸೋಂಕಿತರು ಕೊರೋನಾಗೆ ಬಲಿಯಾಗಿದ್ದಾರೆ. ಅದರಲ್ಲೂ ಕಳೆದ ಕೆಲ ವಾರಗಳಿಂದ ಸೋಂಕಿತರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗ್ತಿದ್ದು ನಿತ್ಯ ಸರಾಸರಿ 1.5 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಇಡೀ ಜಗತ್ತಿನಲ್ಲಿ 5,50,000,000 ಸೋಂಕಿತರು ಪತ್ತೆಯಾಗಿದ್ರೆ ಸೋಂಕಿತರ ಸಂಖ್ಯೆಯಲ್ಲಿ ಅಮೆರಿಕದ ಪಾಲು 1,13,000,000. ಈ ಅಂಕಿ ಅಂಶ ಅಮೆರಿಕದ ಭಯಾನಕ ಪರಿಸ್ಥಿತಿಯನ್ನ ಬಿಂಬಿಸ್ತಾ ಇದೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲೇ ಮಾರ್ಡಿನಾ ಕಂಪನಿ ಅಮೆರಿಕನ್ನರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ನವೆಂಬರ್ ತಿಂಗಳಲ್ಲಿ ವ್ಯಾಕ್ಸಿನ್ ಸಿಗುತ್ತೆ ಅಂತ ಹೇಳಿದ್ರು. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಪ್ರಚಾರದಲ್ಲಿ ಟ್ರಂಪ್ ಭರವಸೆಯನ್ನ ನೀಡಿದ್ರು. ದುರಾದೃಷ್ಟ ಅಂದ್ರೆ ಟ್ರಂಪ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ವ್ಯಾಕ್ಸಿನ್ ಸಕ್ಸಸ್ ಆಗಿರುವ ವಿಚಾರ ರಿವೀಲ್ ಆಗಿದೆ. ಟ್ರಂಪ್ ವ್ಯಾಕ್ಸಿನ್ ವಿಷಯವನ್ನೇ ಮುಂದಿಟ್ಟು ಓಟ್ ಗಿಟ್ಟಿಸೋಕೆ ಶತಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಅದ್ಯಾವುದೂ ಕೂಡ ಈಡೇರಲಿಲ್ಲ. ಈಗ ನೂತನ ಅಧ್ಯಕ್ಷರಾಗಿ ಜೋ ಬಿಡನ್ ಪದಗ್ರಹಣ ಮಾಡುತ್ತಿರುವ ಸಂದರ್ಭದಲ್ಲಿ ಮಾರ್ಡಿನಾ ಕಂಪನಿ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ ಚಾಚಿಕೊಂಡಿರುವ ಅಮೆರಿಕದ ಭೂಭಾಗದಲ್ಲಿ ಡಿಸೆಂಬರ್ ವೇಳೆಗಾಗಲೇ ಮೈ ಕೊರೆಯುವ ತಾಪಮಾನ ಇರುತ್ತೆ. ಚಳಿಯ ಕಾರಣಕ್ಕೆ ಈಗಾಗಲೇ ಸೋಂಕಿತರ ಸಂಖ್ಯೆ ದಿಢೀರಂತ ಏರಿಕೆಯಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ದಿನನಿತ್ಯ 1.5 ಲಕ್ಷ ಸರಾಸರಿಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಸಾಗಿದೆ. ಇದು ಅಮೆರಿಕನರನ್ನ ನಡುಗಿಸಿದ್ದು, ಲಕ್ಷ ಲಕ್ಷ ಮಂದಿ ಸಾಯ್ತಿದ್ದಾರೆ. ಈ ಸ್ಥಿತಿಯಲ್ಲಿ ಕೊರೋನಾನ ಒದ್ದೋಡಿಸೋಕೆ ಲಸಿಕೆ ಅತ್ಯಗತ್ಯವಾಗಿತ್ತು. ಮಾರ್ಡೇನಾ ಕಂಪನಿ ಅದನ್ನ ಸಾಧಿಸ್ಬಿಟ್ಟಿದೆ. ಸ್ವತಃ ಮಾರ್ಡೇನಾ ಕಂಪನಿ ಅಧಿಕಾರಿಗಳು ತಿಳಿಸಿರುವಂತೆ ಮುಂದಿನ ಕೆಲವೇ ವಾರಗಳಲ್ಲಿ ವ್ಯಾಕ್ಸಿನ್ಗೆ ಅಮೆರಿಕ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದ್ದು, ನವೆಂಬರ್ ಅಂತ್ಯಕ್ಕೆ ವ್ಯಾಕ್ಸಿನ್ ಬಳಕೆಗೆ ಲಭ್ಯವಾಗುವ ನಿರೀಕ್ಷೆ ಇದೆ. ಅಮೆರಿಕದ ಮಾರ್ಡಿನಾ ಕಂಪನಿ ಲಸಿಕೆ ಸಕ್ಸಸ್ ಆಗಿರುವುದು ಭಾರತಕ್ಕೂ ಕೂಡ ಗುಡ್ ನ್ಯೂಸ್ ಇದ್ದಂತೆ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಭಾರತಕ್ಕೂ ಅಗಾಧ ಪ್ರಮಾಣದಲ್ಲಿ ಲಸಿಕೆ ಬೇಕು. ಆಕ್ಸ್ಫರ್ಡ್ ವಿವಿ ಲಸಿಕೆ ಸಕ್ಸಸ್ ಆಗುವ ಹಂತವನ್ನ ತಲುಪಿದ್ರೂ ಭಾರತದ 100,000,000,000 ಜನಸಂಖ್ಯೆಗೆ ಅಗಾಧ ಪ್ರಮಾಣದಲ್ಲಿ ಲಸಿಕೆ ಬೇಕಾಗುತ್ತೆ. ಹೀಗಾಗಿ ಅಮೆರಿಕದ ಮಾರ್ಡಿನಾ ಕಂಪನಿಯ ಲಸಿಕೆ ಕೂಡ ಅತ್ಯಗತ್ಯ. ಅಮೆರಿಕ ಸರ್ಕಾರ ಲಸಿಕೆ ಬಳಕೆ ಒಪ್ಪಿಗೆ ಸೂಚಿಸಿದ ನಂತರ ಭಾರತದಲ್ಲೂ ಕೂಡ ಮಾರ್ಡಿನಾ ಕಂಪನಿ ಲಸಿಕೆ ಕೊಳ್ಳೋದಕ್ಕೆ ಚಟುವಟಿಕೆಗಳು ಆರಂಭವಾಗುವ ನಿರೀಕ್ಷೆ ಇದೆ. ಇನ್ನುಳಿದಂತೆ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ದೊಡ್ಡಣ್ಣ ಈ ವ್ಯಾಕ್ಸಿನ್ ಗಿಫ್ಟ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅಮೆರಿಕದ ಮಾರ್ಡಿನಾ ಕಂಪನಿಯು 2,400 ರೂಪಾಯಿಗಳಿಂದ 2,800 ರೂಪಾಯಿವರೆಗೂ ನಿಗದಿಯನ್ನ ಪಡಿಸಿದೆ. ಭಾರತದಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಒಂದು ಲಸಿಕೆಗೆ 1,000 ರೂಪಾಯಿಗಳು ಇರಬಹುದು ಅಂತ ಅಂದಾಜಿಸಲಾಗಿದ್ದು, ಈ ಬೆಲೆಯನ್ನ ಗೇಟ್ಸ್ ಪ್ರತಿಷ್ಠಾನದ ನೆರವು ಭಾರೀ ಪ್ರಮಾಣದಲ್ಲಿ ಕಡಿಮೆ ಮಾಡಿದಂತಾಗಿದೆ. ಕೆಲವು ಸಂಸ್ಥೆಗಳು ಆಯಾ ದೇಶಗಳ ಆರ್ಥಿಕ ಸಹಕಾರದ ಅಡಿಯಲ್ಲಿ ಸಂಶೋಧನೆಯನ್ನ ನಡೆಸ್ತಾ ಇದೆ. ಇದೇ ಕಾರಣದಿಂದ ಲಸಿಕೆಯನ್ನ ಅಂತಹ ದೇಶಗಳಿಗೆ ಕಡಿಮೆ ಬೆಲೆಯಲ್ಲಿ ನೀಡ್ತಿದ್ರೆ ಉಳಿದಂತಹ ದೇಶಗಳು ಈ ಲಸಿಕೆಯನ್ನ ಅಧಿಕ ಬೆಲೆಗೆ ಕೊಡಬೇಕಾಗುತ್ತೆ.